ಇವತ್ತು ನಾವು ಯಾವುದೇ ಒಂದು ಸಿಂಗಲ್ ಡ್ರಗ್ ಅಥವಾ ಒಂದು ದ್ರವ್ಯದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಇವತ್ತು ನಾವು ಚರ್ಚೆ ಮಾಡಲಿಕ್ಕೆ ಹೊರಟಿರುವಂಥ ವಿಷಯ ವಿರುದ್ಧ ಆಹಾರ, ಅಂದರೆ ಇನ್ಕಂಪ್ಯಾಟಬಲ್ ಫುಡ್ಸ್. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವಿರುದ್ಧ ಆಹಾರದ ಬಗ್ಗೆ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಆದರೆ ಇವತ್ತು ಕೆಲವೇ ಕೆಲವು ವಿರುದ್ಧ ಆಹಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಈ ವಿರುದ್ಧ ಆಹಾರ ಏನಿರುತ್ತಲ್ಲ, ಈ ವಿರುದ್ಧ ಆಹಾರ ಇನ್ಕಂಪ್ಯಾಟಬಿಲಿಟಿ ಏನಿರುತ್ತೆ, ಅದನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡ್ತಾ ಹೋದರೆ ಈ ಮೂರು ದೋಷಗಳೇನಿರುತ್ತಲ್ಲ, ವಾತ ಪಿತ್ತ ಕಫ, ಇದಕ್ಕೂ ಮೂರಕ್ಕೂ ಬಹಳನೇ ಒಂದು ಪರಿಣಾಮ ಉಂಟು ಮಾಡುತ್ತೆ. ಇದರಿಂದ ಸಾಕಷ್ಟು ಒಂದು ಕಾಯಿಲೆಗಳು ಕೂಡ ಉಂಟಾಗುತ್ತೆ, ಲೈಕ್ ಸ್ಕಿನ್ ಡಿಸೀಸಸ್ಸು, ಅರ್ಟಿಕೇರಿಯಾ, ಸೋರಿಯಾಸಸ್ಸು, ಲೈಕ್ ಇನ್ಫರ್ಟಿಲಿಟಿ, ಡೈಜೆಸ್ಟಿವ್ ರಿಲೇಟೆಡ್ ಪ್ರಾಬ್ಲಮ್ಸ್, ಎಲ್ಲ ಕಾಯಿಲೆಗಳು ಈ ಒಂದು ವಿರುದ್ಧ ಆಹಾರದ ಸೇವನೆಯಿಂದ ಉಂಟಾಗುವಂಥದ್ದು. ಸೊ ಯಾವಾಗಲೂ ಒಮ್ಮೆ ಈ ರೀತಿಯಾದಂತಹ ಕಾಂಬಿನೇಷನ್ನಲ್ಲಿ ತಾವು ಸೇವನೆ ಮಾಡಿದರೆ ಪರವಾಗಿಲ್ಲ, ಆದರೆ ಪದೇ ಪದೇ ಈ ರೀತಿಯಾದಂತಹ ಆಹಾರವನ್ನು ಸೇವನೆ ಮಾಡಿದರೆ ನಿಮಗೆ ಖಂಡಿತ ಒಂದಲ್ಲ ಒಂದು ರೀತಿಯಾದಂತಹ ದೇಹದಲ್ಲಿ ಕಾಯಿಲೆಗಳು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಹಾಗಾದರೆ ಬನ್ನಿ, ಈ ವಿರುದ್ಧ ಆಹಾರ ಯಾವ್ದ್ಯಾವುದು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೆಯದಾಗಿ ಬಿಸಿನೀರು ಮತ್ತು ಜೇನುತುಪ್ಪ. ಬಿಸಿನೀರು ಮತ್ತು ಜೇನುತುಪ್ಪವನ್ನು ನಾವು ಸೇರಿಸಿ ಸೇವನೆ ಮಾಡಿದಾಗ ಇದನ್ನು ಸಂಸ್ಕಾರ ವಿರುದ್ಧ ಅಂತ ಕರೀತಾರೆ. ಸಂಸ್ಕಾರ ಅಂದರೆ ಅಗ್ನಿ ಸಂಸ್ಕಾರ, ಬಿಸಿ ಆಗಿ ಮಾಡುವಂಥದ್ದು. ಸೊ ಹಾಗಾಗಿ ಈ ಜೇನುತುಪ್ಪ ಮತ್ತು ಬಿಸಿನೀರನ್ನು ಎರಡೂ ಕಾಂಬಿನೇಷನ್ನಲ್ಲಿ ತಾವು ತಗೊಳ್ಳಿಕ್ಕೆ ಹೋಗ್ಬೋದು. ಜೇನುತುಪ್ಪಕ್ಕೆ ಭಾಳಷ್ಟು ಒಂದು ಗುಣಗಳಿದೆ. ಇದು ಕಫದೋಷವನ್ನು ಕಡಿಮೆ ಮಾಡುತ್ತೆ, ದೇಹದಲ್ಲಿ ಫ್ಯಾಟ್ ಕಡಿಮೆ ಮಾಡುತ್ತೆ, ಇದಕ್ಕೆ ಲೇಖನ ಕರ್ಮ ಕೂಡ ಇದೆ ಅಂತ ಹೇಳ್ತಾರೆ. ಆದರೆ ನೀವು ನಾರ್ಮಲ್ ಟೆಂಪರೇಚರ್ನಲ್ಲಿ ಈ ಜೇನುತುಪ್ಪವನ್ನು ಸೇವನೆ ಮಾಡಿದ್ರೆ ಒಳಿತು, ಈ ಬಿಸಿನೀರ್ ಜೊತೆ ಸೇವನೆ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಒಂದು ಬೆನಿಫಿಟ್ ಸಿಗಲ್ಲ. ಇದನ್ನು ವಿರುದ್ಧ ಆಹಾರ ಅಂತ ಕರೆಯುವಂಥದ್ದು ಒಂದು. ಇಷ್ಟೇ ಅಲ್ಲದೆ ಜೇನುತುಪ್ಪವನ್ನು ಕೆಲವರು ಹಾಲು ಜೊತೆ ಕೂಡ ಸೇವನೆ ಮಾಡ್ತಾರೆ ಜೇನುತುಪ್ಪನ, ಅದು ಕೂಡ ನಿಷಿದ್ಧ ಅಂತ ಹೇಳ್ತೀವಿ. ಇದು ಒಂದು. ಇನ್ನೊಂದು ಮಾತ್ರ ವಿರುದ್ಧ ಅಂತ ಕರಿತೀವಿ. ಮಾತ್ರ ವಿರುದ್ಧ ಅಂತಂದರೆ ಕ್ವಾಂಟಿಟಿ. ಫಾರ್ ಎಕ್ಸಾಂಪಲ್, ಈಗ ಜೇನುತುಪ್ಪ ಮತ್ತು ಘೀ ಎರಡೂ ಸಮ ಪ್ರಮಾಣದಲ್ಲಿ ಸೇವನೆ ಮಾಡುವಂಥದ್ದು, ಇದನ್ನು ವಿಷಮ ಅಂತ ಕರಿತೀವಿ. ಸೊ ಇದನ್ನು ನೀವು ಈ ರೀತಿಯಾಗಿ ಸೇಮ್ ಕ್ವಾಂಟಿಟಿನಲ್ಲಿ ಸೇವನೆ ಮಾಡಲಿಕ್ಕೆ ಹೋಗಬಾರ್ದು. ಅದ್ರ ಬದಲು ನೀವು ವೇರಿಯೇಷನ್ಸಲ್ಲಿ ಸೇವನೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಎರಡು ಚಮಚ ಜೇನುತುಪ್ಪ ತೊಗೊಂಡ್ರೆ ಒಂದು ಚಮಚ ತುಪ್ಪ ತೊಗೊಳ್ಬೋದು. ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಇದನ್ನು ಸೇವನೆ ಮಾಡ್ಬೋದು. ಲೈಕ್ ಕಫದೋಷದಲ್ಲಿ ಜೇನುತುಪ್ಪ ಜಾಸ್ತಿ ಮಾಡಿ ತುಪ್ಪ ಕಡಿಮೆ ಮಾಡ್ಕೊಳ್ಳುವಂಥದ್ದು, ವಾತಪಿತ್ತದಲ್ಲಿ ನೀವು ತುಪ್ಪನ ಜಾಸ್ತಿ ಮಾಡಿ ಜೇನುತುಪ್ಪವನ್ನು ಕಡಿಮೆ ಮಾಡ್ಕೊತ ಹೋಗೋದು. ಈ ರೀತಿಯಾಗಿ ವಿಷಮ ಮಾತ್ರದಲ್ಲಿ ತಾವು ಈ ರೀತಿಯಾಗಿ ಸೇವನೆ ಮಾಡಿದ್ರೆ ಒಳಿತು. ಇದನ್ನು ಮಾತ್ರ ವಿರುದ್ಧ ಅಂತ ಕರೆಯುವಂಥದ್ದು. ಇನ್ನು ಮೂರನೇದು ಸಂಯೋಗ ವಿರುದ್ಧ ಅಂತ ಕರೆಯುವಂಥದ್ದು. ಸಂಯೋಗ ವಿರುದ್ಧದಲ್ಲಿ ಹಾಲು ಮತ್ತು ಹಣ್ಣುಗಳ ಕಾಂಬಿನೇಷನ್ಸ್, ಇವೆರಡು ಮಾಡಬಾರ್ದು. ಹಾಲು ಮತ್ತು ಬಾಳೆಹಣ್ಣು ಆಗಿದ್ದರೂ ಸಹ ಇವೆರಡೂ ನೀವು ಮಾಡಲಿಕ್ಕೆ ಹೋಗಬಾರ್ದು. ಕೆಲವರು ಮಿಲ್ಕ್ ಶೇಕ್ಸು, ಸ್ಮೂತೀಸು ಅಂತೆಲ್ಲ ತೊಗೊಳ್ತಾರೆ, ಅದರಲ್ಲಿ ಸಾಕಷ್ಟು ದ್ರವ್ಯಗಳಿರುತ್ತೆ. ಏಕೆಂದರೆ ಎಲ್ಲ ದ್ರವ್ಯಗಳ ಗುಣಗಳು ಬೇರೆ ಬೇರೆ ಇರುತ್ತೆ, ನಮ್ಮ ಜೀರ್ಣಕ್ಕೂ ಅದು ಕಷ್ಟ ಆಗುವಂಥದ್ದು. ಹಾಗಾಗಿ ಹಾಲು ಮತ್ತು ಹಣ್ಣುಗಳ ಸೇವನೆ ಮಾಡಬಾರ್ದು. ಇದರ ಸೇವನೆ ಮಾಡಿದ್ರೆ ನಿಮಗೆ ಸಾಕಷ್ಟು ಕಾಯಿಲೆಗಳು ಬರುವಂಥದ್ದು ಒಂದು. ಇನ್ನು ಎರಡನೇದು ಹಾಲು ಮತ್ತು ಉಪ್ಪು, ಈ ಎರಡೂ ಕಾಂಬಿನೇಷನ್ನಲ್ಲಿ ತೊಗೋಬಾರ್ದು. ನೀವು ಹಾಲು ಉಪ್ಪು ತೊಗೊಳ್ದೇ ಇದ್ದರೂ ಏನಾಗುತ್ತೆ, ಕೆಲವೊಂದ್ಸಲ ನೀವು ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ಹೆಚ್ಚಾಗಿ ಲೈಕ್ ರೋಟಿ ಈ ಥರದ್ದೆಲ್ಲ ಚಪಾತಿ ಎಲ್ಲ ಕೆಲವರು ಏನು ಮಾಡ್ತಾರೆ, ಉಪ್ಪು ಹಾಕಿ ಸಬ್ಜಿಗಳಲ್ಲಿ ಉಪ್ಪು ಹಾಕಿ ಮಾಡಿರ್ತಾರೆ. ಅದು ತಿಂಡಿ ಎಲ್ಲ ಆಗಿ ಊಟಗಳ ಆದ ತಕ್ಷಣ ನೀವು ಟೀ ಸೇವನೆ ಮಾಡುವಂಥದ್ದು, ಟೀ ಜೊತೆ ಇವೆಲ್ಲ ಒಂದು ಸೇವನೆ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಉಪ್ಪು ದೇಹದಲ್ಲಿ, ನೀವೇನು ಹಾಲು ಉಪ್ಪು ಕಾಂಬಿನೇಷನ್ ಮಾಡಲೇ ಇದ್ರು ನೀವು ಒಂದಾದಮೇಲೆ ಒಂದು ತಿನ್ನೋದ್ರಿಂದ ಈ ಕಾಂಬಿನೇಷನ್ ಆಗುತ್ತೆ. ಹಾಗಾಗಿ ಇದು ಸಂಯೋಗ ವಿರುದ್ಧ. ಸೊ ಇದನ್ನು ನೀವು ಸೇವನೆ ಮಾಡ್ಬೋದು. ಹಾಲು ಮತ್ತು ಹಣ್ಣು ನಾನು ಹೇಳಿದ್ನಲ್ಲ, ಇದರ ಹಾಲು ಸಪ್ರೇಟಾಗಿ ತೊಗೋಬೇಕು, ಇಲ್ಲ ಹಣ್ಣುಗಳನ್ನು ಸಪ್ರೇಟ್ ಟೈಮಲ್ಲಿ ತೊಗೊಳ್ಳುವಂಥದ್ದು. ಇವೆರಡು ತಾವುಗಳು ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಹಾಲಿನ ಜೊತೆ ಬೇರೆ ಬೇರೆ ಕಾಂಬಿನೇಷನ್ಸ್ ಕೂಡ ಮಾಡ್ತಾರೆ ಜನಗಳು, ಲೈಕ್ ಕಿಚಡಿ ಇರ್ಬೋದು, ಮೂಂಗ್ ದಾಲ್ ಕಿಚಡಿ, ಗ್ರೀನ್ ಲೀಫಿ ವೆಜಿಟೇಬಲ್ಸು, ಸೊಪ್ಪುಗಳು, ಇವನ್ನು ಕೂಡ ಹಾಲಿನ ಜೊತೆ ಸೇವನೆ ಮಾಡಬಾರ್ದು. ಇನ್ನು ಹಾಲು ಮತ್ತು ಹುಳಿ, ಕೆಲವೊಂದ್ಸಲ ಏನಾಗುತ್ತೆ, ಪಾಯಸ ಮಾಡಿಬಿಟ್ಟಿರ್ತಾರೆ, ಖೀರ್ ಮಾಡಿರ್ತಾರೆ, ಪ್ಲಸ್ ಹುಳಿ ಮಜ್ಜಿಗೆನೂ ಮಾಡಿಬಿಟ್ಟಿರ್ತಾರೆ ಊಟದಲ್ಲಿ. ಒಂದು ಹುಳಿ ಮಜ್ಜಿಗೆನೂ ಪಾಯಸನೂ ತೊಗೊಳ್ತಾರೆ, ಹುಳಿ ಮಜ್ಜಿಗೆ ಅನ್ನನೂ ತಿಂದುಬಿಡ್ತಾರೆ. ಸೊ ಏನಾಗುತ್ತೆ, ಎರಡು ಮಿಕ್ಸ್ ಮಾಡಿದ್ರೂ ಹೊಟ್ಟೆಗೆ ಹೋಗಿ ಮಿಕ್ಸ್ ಆಗೇ ಆಗುತ್ತಲ್ಲ. ಸೊ ಹಾಗಾಗಿ ಎರಡರದ್ದು ಟೈಮ್ ಡ್ಯೂರೇಷನ್ ನೋಡಿಕೊಂಡು ಸಪ್ರೇಟಾಗಿ ತಾವು ಸೇವನೆ ಮಾಡುವಂಥದ್ದು, ಇದು ಒಂದು ರೀತಿಯಾಗಿ ಆಗಿರುವಂಥದ್ದು. ಇನ್ನು ಸಂಸ್ಕಾರ ವಿರುದ್ಧದಲ್ಲಿ ಇನ್ನೊಂದು ಬರುತ್ತೆ, ಅದು ಮೊಸರು.
ಮೊಸರನ್ನ ಕೆಲವರು ಬಿಸಿ ಮಾಡಿ ಸೇವನೆ ಮಾಡ್ತಾರೆ. ಸಾಕಷ್ಟು ಖಾದ್ಯ ಪದಾರ್ಥಗಳಿಗೆ ಲೈಕ್ ಮೊಸರು ಸಾರು ಅಂತ ಮಾಡ್ತಾರೆ, ಮೊಸರನ್ನ ಬಿಸಿ ಮಾಡಿ ಸೇವನೆ ಮಾಡುವಂಥದ್ದು ಇದು ಕೂಡ ನಿಷಿದ್ಧ.